ಅರೆ ವಿನೋದ್, ಹೇಗಿದ್ಯಾ? ಅರೆ ಸ್ವಪ್ನಿಲಣ್ಣ, ಏನ್ ಹೇಳಿ, ಸ್ವಲ್ಪ ತೊಂದರೆಯಲ್ಲಿದ್ದೀನಿ. ಯಾಕೆ, ಏನಾಯ್ತು? ಗದ್ದೆಯಲ್ಲಿ ಉಳುಮೆ ಸರಿಯಾಗಿ ಆಗ್ತಾ ಇಲ್ಲ. ಟ್ರಾಕ್ಟರಲ್ಲಿ ಇಂಪ್ಲಿಮೆಂಟ್ ಸರಿಯಾಗಿ ಜೋಡಿಸಿದ್ಯಾ? ಅಣ್ಣ, ನಾನು ತುಂಬಾ ವರ್ಷಗಳಿಂದ ಟ್ರಾಕ್ಟರ್ನ ಉಪಯೋಗಿಸ್ತಿದ್ದೀನಿ, ಇಂಪ್ಲಿಮೆಂಟ್ಗಳನ್ನ ಜೋಡಿಸ್ತಾ ಇದ್ದೀನಿ, ಗೊತ್ತಲ್ಲ? ನೀನ್ ಹೇಳೋದು ಸರಿಯಾಗಿದೆ. ಅರೆ ಅಣ್ಣ, ಇಷ್ಟು ವರ್ಷದಿಂದ ಟ್ರಾಕ್ಟರ್ ಓಡಿಸ್ತಾ ಇದ್ರು, ಉಳುಮೆ ಯಾಕೆ ಸರಿಗಾಗ್ತಿಲ್ಲ ಅಂತ ಗೊತ್ತಾ? ಸರಿ, ನೀವೇ ಹೇಳಿ ಹೇಗ್ ಮಾಡೋದು ಅಂತ. ಟೀ ಕುಡಿಸ್ತೀಯಾ ಅಂದ್ರೆ ನಾನು ಹೇಳ್ತೀನಿ ನಿನಗೆ. ಖಂಡಿತ ಕುಡಿಸ್ತೀನಿ. ಸರಿ ನಡಿ, ಹಾಗಾದ್ರೆ ಹೇಳ್ತೀನಿ, ಬನ್ನಿ. ಜಮಾನದಿಂದ ಮಾಡ್ಕೊಂಡ್ ಬಂದಿರೋ ನನಗೆ ಅದೇನು ಹೊಸದು ಹೇಳ್ಕೊಡ್ತೀರಾ? ಈಗ ನಾನು ಏನು ಹೇಳ್ತಿದ್ದೀನೋ ಅದನ್ನ ಗಮನ ಇಟ್ಟು ಕೇಳಿಸ್ಕೋ. ಸರಿ, ನೋಡ್ತೀನಿ. ಹಿಡ್ಕೋ. ಈಗ ಹೇಳು, ಟ್ರ್ಯಾಕ್ಟರ್ ಮತ್ತು ಇಂಪ್ಲಿಮೆಂಟ್ ಸಮಾನ ನೆಲಮಟ್ಟದಲ್ಲಿದೆಯಾ? ಇದೆ ಅನ್ಸುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಸುಲಭವಾಗಿ ಜೋಡಿಸೋದಕ್ಕೆ ಟ್ರ್ಯಾಕ್ಟರ್ ಮತ್ತು ಇಂಪ್ಲಿಮೆಂಟ್ ಸಮಾನ ನೆಲಮಟ್ಟದಲ್ಲಿರಬೇಕು. ಎರಡನೇ ವಿಷಯ, ಯಾವಾಗ್ಲೂ ನೀವು ಟ್ರ್ಯಾಕ್ಟರ್ ಇಂದ ಇಳಿದಾಗ್ಲೂ ಎಂಜಿನ್ ನ ಆಫ್ ಮಾಡಿ, ಗೇರ್ ನ ನ್ಯೂಟ್ರಲ್ ಅಲ್ಲಿ ಇಡಿ, ಹಾಗೂ ಟ್ರ್ಯಾಕ್ಟರ್ನ ಪಾರ್ಕ್ ಮಾಡಿ. ಇದರಿಂದ ಸೇಫ್ಟಿ ಖಂಡಿತವಾಗ್ಲೂ ಇರುತ್ತೆ. ಅದೇನೋ ಸರಿಯಾಗಿ ಹೇಳಿದ್ರು, ನಿಜ. ಈಗ ವಿನೋದ್, ನೀನೊಂದು ವಿಷಯ ಹೇಳು. ಎಲ್ಲದಕ್ಕಿಂತ ಮೊದಲು ಯಾವ ಲಿಂಕ್ ಅನ್ನು ಜೋಡಿಸ್ತೀಯ? ನಾವಂತೂ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇಲ್ಲ, ಅದಕ್ಕೊಂದು ಪ್ರೋಸೆಸ್ ಇದೆ. ಮೊದಲು ನೀನು ಲೆಫ್ಟ್ ಲಿಂಕ್ ಜೋಡಿಸು, ಅದಾದ್ಮೇಲೆ ರೈಟ್, ಅದಾದ್ಮೇಲೆ ಟಾಪ್ ಲಿಂಕ್ ಜೋಡಿಸು. ಓ ಅಣ್ಣ, ಮೊದಲು ರೈಟ್ ಲಿಂಕ್ ಅಟ್ಯಾಚ್ ಮಾಡಿದ್ರೆ? ರೈಟ್ ಲಿಂಕ್ ನೀವ್ ಯಾಕೆ ಮೊದಲೇ ಜೋಡಿಸಬಾರ್ದು ಅಂದ್ರೆ, ನಿಮ್ಮ ಲೆಫ್ಟ್ ಲಿಂಕ್ ಅಡ್ಜಸ್ಟೇಬಲ್ ಅಲ್ಲ, ಆದ್ರೆ ರೈಟ್ ಲಿಂಕ್ ಅಡ್ಜಸ್ಟೇಬಲ್ ಆಗಿರುತ್ತೆ. ಅಲೈನ್ಮೆಂಟ್ ಅಲ್ಲಿ ಯಾವುದೇ ತರ ಏರುಪೇರ್ ಆದ್ರೂ ಸಹ ನೀವು ರೈಟ್ ಲಿಂಕ್ ನ ಯೂಸ್ ಮಾಡಿ ಅದನ್ನ ಅಲೈನ್ ಮಾಡಿ ಅಡ್ಜಸ್ಟ್ ಮಾಡಬಹುದು. ಓ ಸರಿ ಸರಿ. ಈಗ ಇಂಪ್ಲಿಮೆಂಟ್ ಮತ್ತು ಟ್ರ್ಯಾಕ್ಟರ್ ಹೇಗ್ ಜೋಡಿಸಬೇಕು ಅಂತ ಹೇಳ್ತೀನಿ. ಅರೆ ಸಪ್ಲಿನಣ್ಣ, ಇದು ಸ್ವಲ್ಪ ಹಿಡ್ಕೊಳ್ಳಿ, ನಾನು ಅವ್ರು ಸಹಾಯ ಮಾಡ್ತೀನಿ. ಅರೆ ಅರೆ, ಬೇಡ ಬೇಡ, ಇದನ್ನ ನಾನು ಒಬ್ಬನೇ ಮಾಡಬಹುದು. ಏನ್ ಹೇಳ್ತಾ ಇದ್ದೀರಾ? ನೋಡು, ತೋರಿಸಿ. ಇದನ್ನ ತುಂಬಾ ಬೇಗ ಮಾಡ್ಬಿಟ್ರಿ ನೀವು, ಅದು ಒಬ್ರೇ. ಸರಿಯಾಗಿ ಹೇಳಿದ್ರಿ ಸ್ವಪ್ನಿಲಣ್ಣ. ಸೊ ವಿನೋದ್, ಟಾಪ್ ಲಿಂಕ್ ನ ಪೊಸಿಷನ್ ಸರಿಗಿದ್ಯಾ? ನನಗಂತೂ ಸರಿ ಇದೆ ಅನ್ಸುತ್ತೆ. ನಾವಂತೂ ಹೇಗಿದ್ರು ಹಾಕ್ತೀವಿ. ಸರಿಗಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇವತ್ತು ಮೂರು ಬೆರಳುಗಳ ಜಾದೂ ಮೂಲಕ ಹೇಳ್ಕೊಡ್ತೀನಿ. ಮೂರು ಬೆರಳುಗಳ ಜಾದೂನ? ಅದೇನು? ಯಾವ್ದಾದ್ರೂ ಇಂಪ್ಲಿಮೆಂಟ್ ನ ನೀನು ರೋಡಲ್ಲಿ ನಡೆಸ್ತಾ ಇದ್ರೆ ಅಥವಾ ರೋಟರಿ ಟಿಲ್ಲರ್ ನ ಜಮೀನಲ್ಲಿ ಯೂಸ್ ಮಾಡ್ತಾ ಇದ್ರೆ, ಆಗ ಟಾಪ್ ಲಿಂಕ್ ನ ಮೇಲಿನ ತೂತಿಗೆ ಹಾಕಬೇಕು. ಏನಾದ್ರೂ ಮಣ್ಣು ಭಾರಿ ಇದ್ರೆ, ಅಂದ್ರೆ ಕಪ್ಪು ಮಣ್ಣು, ಅಂತ ಜಮೀನಲ್ಲಿ ಉಪಯೋಗಿಸ್ಕೋಬೇಕಾದ್ರೆ ಈ ಟಾಪ್ ಲಿಂಕ್ ನ ಮಧ್ಯದ ತೂತಿಗೆ ಹಾಕಬೇಕು. ಇದರಿಂದ ಡೆಪ್ತ್ ಸಿಗುತ್ತೆ. ಏನಾದ್ರೂ ಮಣ್ಣು ಮೃದುವಾಗಿದ್ರೆ, ಅಂದ್ರೆ ಮರಳು ತರ ಇದ್ರೆ, ಅಲ್ಲೇನಾದ್ರೂ ನೀನು ಇಂಪ್ಲಿಮೆಂಟ್ ಬಳಸಬೇಕು ಅಂತಿದ್ರೆ ಟಾಪ್ ಲಿಂಕ್ ನ ಕೆಳಗಡೆ ತೂತಿಗೆ ಹಾಕಬೇಕು. ಇದರಿಂದ ಡೆಪ್ತ್ ಮೇಂಟೈನ್ ಆಗುತ್ತೆ. ವಿನೋದಣ್ಣ, ಇದನ್ನ ನೆನಪಿಟ್ಕೊಳ್ಳೋದು ತುಂಬಾ ಸುಲಭ. ಹೌದು, ಖಂಡಿತ. ಲೋ, ಮೀಡಿಯಂ ಹಾಗೂ ಹೈ ಸೆನ್ಸಿಟಿವಿಟಿ ಫೀಲ್ಡ್ ಅಪ್ಲಿಕೇಶನ್ ಅನುಸಾರವಾಗಿ ಸೆನ್ಸಿಟಿವಿಟಿ ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಟಾಪ್ ಲಿಂಕ್ ನ ಸರಿಯಾದ ಹೋಲ್ ನಲ್ಲಿ ಹಾಕಬೇಕು. ಹಾಗಾದ್ರೆ ವಿನೋದ್, ಕೂತ್ಕೋ ನಿನ್ ಟ್ರ್ಯಾಕ್ಟರ್ ಅಲ್ಲಿ, ನಾನು ಸ್ವೇ ಚೈನ್ ಅಡ್ಜಸ್ಟ್ ಮಾಡ್ತೀನಿ, ನೀನ್ ನಿನ್ ಕೆಲಸನ ಶುರು ಹಚ್ಕೊಂಬಿಡು. ಸರಿ ಸ್ವಪ್ನಿಲಣ್ಣ, ನೋಡೋಣ ಉಳುಮೆ ಹೆಂಗಾಗತ್ತೆ ಅಂತ. ಹೋಗಿ ಮತ್ತೆ. ವಿನೋದ್, ಸ್ವೇ ಚೈನ್ ನ ಅಡ್ಜಸ್ಟ್ಮೆಂಟ್ ಹೇಗಿರ್ಬೇಕು ಅಂತ ಅಂದ್ರೆ, ಹೇಗೆ ಅಂದ್ರೆ, ಇಂಪ್ಲಿಮೆಂಟ್ ನ ಸ್ವೇ 1-2 inches ಮಾತ್ರ ಇರಬೇಕು. ಮೊದಲು ಸ್ವೇ ಚೈನ್ ನ ಲಾಕ್ ತೆಗಿಬೇಕು, ಹಾಗೂ ಚೈನ್ ನ ಲೆಂತ್ ನ ಅಡ್ಜಸ್ಟ್ ಮಾಡಬೇಕು, ಹಾಗೂ ಮತ್ತೆ ಲಾಕ್ ಮಾಡಬೇಕು. ತಗೊಳ್ಳಪ್ಪ, ಸ್ವೇ ಚೈನ್ ಕೂಡ ಸೆಟ್ ಆಯ್ತು. ಒಳ್ಳೇದಾಯ್ತು, ಈಗ ಕೆಲಸ ಶುರು ಮಾಡ್ಲಾ? ಖಂಡಿತ, ಶುರು ಮಾಡ್ಕೊಂಬಿಡು ಕೆಲಸನ. ಸರಿ. ಏನಪ್ಪ, ಸರಿಯಾಗಾಯ್ತಾ ಕೆಲಸ ಇವಾಗ? ಹೌದು, ತುಂಬಾ ಚೆನ್ನಾಗಾಯ್ತು. ಸರಿ, ಹಾಗಾದ್ರೆ ನಡಿ, ಇಂಪ್ಲಿಮೆಂಟ್ ತೆಗೆದ್ಬಿಡ್ತೀನಿ. ಅರೆ, ಇದು ನಾನೇ ಮಾಡ್ಕೋತೀನಲ್ವಾ?
ವಿನೋದ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದು ನಿನಗೆ ಸೀಡ್ ಡ್ರಿಲ್ ಮಾಡಬೇಕಾದ್ರೆ ಹೆಲ್ಪ್ಗೆ ಆಗುತ್ತೆ. ಅದೇನು? ಲೋವರ್ ಲಿಂಕ್ನ ಫ್ಲೋಟ್ ಪೊಸಿಷನ್, ಈ ಪಿನ್ನನ್ನ ನೀನೇನಾದರೂ ಸೀದಾ ಮಾಡಿದ್ರೆ ಈ ಫ್ಲೋಟ್ ಪೊಸಿಷನ್ ಕೆಲಸ ಮಾಡುತ್ತೆ. ಈ ತರ ನೀನೇನಾದರೂ ಸೀಡ್ ಡ್ರಿಲ್ ನಡೆಸಿದ್ರೆ ಸಮಾನವಾಗಿ ಇಲ್ಲದ ನೆಲದಲ್ಲೂ ಸಹ ಬೀಜ ಏಕರೂಪ ಡೆಪ್ತ್ನಲ್ಲಿರುತ್ತದೆ. ಇದರಿಂದ ನಿನಗೆ ತುಂಬಾ ಲಾಭವಾಗುತ್ತೆ. ಎಂತ ಒಳ್ಳೆ ವಿಷಯ, ತುಂಬಾ ಚೆನ್ನಾಗಿರೋ ವಿಷಯ ಹೇಳ್ಕೊಟ್ರಿ. ಹಾಗಾದ್ರೆ ಟೀ ಕುಡಿಸ್ತೀಯ ತಾನೇ ಈಗ? ಯಾಕಿಲ್ಲ, ಖಂಡಿತ ಕುಡಿಸ್ತೀನಿ. ಟೀ ಜೊತೆ ನಿಮಗೆ ಬಿಸ್ಕೆಟ್ಟು ಕೊಡಿಸ್ತೀನಿ, ಬನ್ನಿ ಹೋಗೋಣ. ನಡಿ. ಇಷ್ಟು ವರ್ಷಗಳೇ ಆಗೋಯ್ತು ನಮಗೆ ಸರಿಯಾದ ರೀತಿ ತಿಳ್ಕೊಳ್ಳೋದಕ್ಕೆ. ಬನ್ನಿ ಬನ್ನಿ ಸ್ವಪ್ನಿಲಣ್ಣ, ಬನ್ನಿ ಅಂಕಲ್. ಮೂರು ಟೀ ಮತ್ತೆ ಒಂದು ಬಿಸ್ಕೆಟ್ ಪ್ಯಾಕ್ ಕೊಡಿ. ವಾ 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 ವಾ, ಇತ್ತೋಗಲಿ ಬಿಸಿ ಬಿಸಿ ಸ್ಪೆಷಲ್ ಕಡಕ್ ಟೀ. ವಿನೋದ್ ಹೇಳಿ ಸ್ವಪ್ನಿಲಣ್ಣ, ಈಗ ನಿನ್ಗೆ ಮೂರು ಬೆರಳುಗಳ ಜಾದು ಬಗ್ಗೆ ಚೆನ್ನಾಗಿ ತಿಳಿತಲ್ವಾ? ಹಾ, ಅದಂತೂ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಈಗ ನನಗೆ ಇದನ್ನ ಹೇಳಿ, ಈ PCDC ಏನ್ ಮಾಡುತ್ತೆ ಅಂತ? PCDC ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂದ್ರೆ ನೋಡೋದಕ್ಕೆ ಮರಿಬೇಡಿ ಟ್ರ್ಯಾಕ್ಟರ್ ಅಂಡ್ ಟರುಣ್ನ ಮುಂದಿನ ಎಪಿಸೋಡ್ನಲ್ಲಿ.